ಎನ್‌ಡಿಎ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಮತ್ತೆ ಇಬ್ಬರನ್ನ ಸೆರೆ ಹಿಡಿಯಲಾಗಿದೆ. ಕಿಂಗ್ ಪಿನ್ ಆರ್ಡಿ ಪಾಟೀಲ್ಗೆ ರಕ್ಷಣೆ ಕೊಟ್ಟಿದ್ದಂತ ಆರೋಪ ಇವರ ಮೇಲೆ ಕೇಳಿ ಬಂದಿದೆ. ಬಾಡಿಗೆಗೆ ಫ್ಲಾಟ್ ಕೊಟ್ಟಿದ್ದಂತ ಮಾಲೀಕ ಮತ್ತು ಮ್ಯಾನೇಜರ್ ಸೆರೆಯಾಗಿದ್ದಾರೆ. ಅಪಾರ್ಟ್ಮೆಂಟ್ ಮಾಲೀಕ ಶಂಕರಗೌಡ ಯಾಳವಾರ್, ಅಪಾರ್ಟ್ಮೆಂಟ್ನ ಮ್ಯಾನೇಜರ್ ದಿಲೀಪ್ ಪವಾರ್ನನ್ನು ಅರೆಸ್ಟ್ ಮಾಡಲಾಗಿದೆ. अपार्टमेंट परारियागिद्द इदे आर डी पाटील याव अपार्टमेंट महालक्ष्मी ग्रूपिन अपार्टमेंट तावेन गमनिस्ता लक्ष्मी ग्रीन्स अन्नुव अपार्टमेंट एनु गमनिस्ता इदे अपार्टमेंट अल्ली पक्कदल्ली काणिस्ता इरुव अदे गेटिंद एगरकोंडु होगिद्दव ಅವನ ವಾಸ್ತವ್ಯ ಹೂಡಿದ್ದಿದ್ದೇ ಅಲ್ಲಿ ಅವನ ಕಳ್ಳ ಅಂತ ಗೊತ್ತಿತ್ತು. ಅವನ ಪರಮ ನೀಚ ದಗಾಕೋರ ವಂಚಕ ಭ್ರಷ್ಟ ನಾಲಾಯಕ್ ತಿಮಿಂಗ್ಲ ಆಮೇಲೆ ಇನ್ನು ಏನೇನೋ 4-5 ಪದಗಳೆಲ್ಲ ಇದ್ದವಲ್ಲ ಅದೆಲ್ಲ ಅವನೇ ಅಂತ ಗೊತ್ತಿತ್ತು. ಗೊತ್ತಿದ್ರು ಕೂಡ ಅವನನ್ನ ಅಲ್ಲಿ ಉಳ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರು. ಪೊಲೀಸರಿಗೆ ಈತನ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ. ಅನೇಕ ಜನರ ಬದುಕಿನಲ್ಲಿ ಇವನು ಆಟಾಡಿದನ ಕಳ್ಳ. ಇವನು ಕೆಇ ಆಗಿರಬಹುದು, ಪಿಎಸ್ಐ ಎಕ್ಸಾಮಿನೇಷನ್ ಆಗಿರಬಹುದು, ನಿಜವಾದ ಪ್ರಾಮಾಣಿಕ ಅಮಾಯಕ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದನ ಕಳ್ಳ ಇವನು. ಇವನು ಆರ್ ಡಿ ಪಾಟೀಲ್ ಇಂಥವನು ಉಳ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ರು. ಪಿಎಸ್ಐ ಕೆಇಎ ಪರೀಕ್ಷೆ ಅಕ್ರಮದ ಕಿಂಗ್ ಪಿನ್ ಇವನು ಆರ್ ಡಿ ಪಾಟೀಲ್ ಕಲಬುರಗಿ ಜಿಲ್ಲೆ ಅಫಜಲ್ಪುರದಲ್ಲಿ ನಡೆದಿದ್ದಂಥ ಭಾಷಣ, ಆ ಭಾಷಣನ ಕೇಳಿಸ್ಕೊಂಡು ಒಂದು ಸ್ವಲ್ಪ ಕಿವಿಗಳನ್ನು ನೀವು ಕೂಡ ಪಾವನವನ್ನಾಗಿ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ನಾನು ಇವತ್ತಿನ ದಿವಸ ನಿಮ್ಮ ಮುಂದೆ ಬಂದು ಇಲ್ಲಿ ಮಾತನಾಡತಕ್ಕಂತ ಉದ್ದೇಶ ಯಾರ್ಯಾರು ಈ ಹಿಂದೆ ಅನೇಕ ವರ್ಷಗಳಿಂದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆ ಹಲವಾರು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಇನ್ನಿತರ ಪಕ್ಷಗಳು ನಿಮ್ಮನ್ನ ಓಟ್ ಪಡೆಯುವುದರ ಮುಖಾಂತರ ನಿಮ್ಮನ್ನ ಉಪಯೋಗ ಮಾಡಿಕೊಂಡು ಯಾವುದೇ ಸವಲತ್ತು ಸಲಕರಣೆಗಳು ಯಾವುದೇ ಯೋಜನೆಗಳನ್ನು ನಿಮಗೆ ತಲುಪಿಸದೇ ಇರತಕ್ಕಂತ ಒಂದು ದುಸ್ಥಿತಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಬಂಧುಗಳೇ, ಸ್ನೇಹಿತರೆ, ನಾನು ನಿಮ್ಮ ಮುಂದೆ ಇವತ್ತೊಂದೆರಡು ಮಾತುಗಳನ್ನು ನನ್ನ ವೈಯಕ್ತಿಕ ವಿಷಯವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ತಿಳಿದಿರುವ ಹಾಗೆ ನಾನು ಹಲವಾರು ವರ್ಷಗಳಿಂದ ನನಗೆ ಯಾವುದೋ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂತ ಕೆಲಸ ಮಾಡಿದ್ದೇನೆ. ನಾನು ಸ್ನೇಹಿತರೆ, ಅದೆಲ್ಲ ಮನಗಂಡು ನಮ್ಮ ತಾಲೂಕಿನಲ್ಲಿ ಮುಂದೊಂದು ದಿನ